ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶೈಲಜಾ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿವ್ಯಪ್ರಭು ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಡಿಸಿ ಶೈಲಜಾ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿ ಮತ್ತು ದಕ್ಷತೆ ಜನಸೇವೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಮಾದರಿ ಎಂದು ಹೇಳಿದರು. ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಾವೆಲ್ಲರೂ ಹೆಮ್ಮೆ ಪಡುವಂತಹ ಕನ್ನಡಿಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಗಳಿಸಿರುವಂತಹ, ಜನಮನ್ನಣೆಯನ್ನು ಗಳಿಸಿರುವಂತಹ, ಮೆಟ್ರೋಪಾಲಿಟನ್ ನಗರ ಅಂತ ಅನ್ನಿಸ್ಕೊಳ್ತಾ ಇರುವಂತಹ ಬೆಂಗಳೂರು ನಗರದ ನಿರ್ಮಾತೃ ಅವರು. ಮೂಲಭೂತವಾಗಿ ಈ ವಿರೋಧನ ಬಳಸೋದಕ್ಕೆ ಎಲ್ಲರಿಗೂ ಕೂಡ ಬಹಳ ಆನಂದ ಆಗುತ್ತೆ. ಅದನ್ನ ಪ್ರಾರಂಭ ಮಾಡೋದು ಅಷ್ಟೇ ಸಂದಿಗ್ಧತೆ ಕಷ್ಟಗಳಿಂದ ಕೂಡಿರುವಂತಹ ಕೆಲಸ, ಸಂಕೀರ್ಣವಾಗಿರುವಂತದ್ದು, ಅಮೂರ್ತವಾಗಿರುವಂತಹ ಕೆಲಸ. ಇವತ್ತು ಸಾಕಾರಗೊಂಡಿದೆ, ಎಲ್ಲವೂ ಕೂಡ ಮೂರ್ತವಾಗಿದೆ. ಅಮೂರ್ತವಾಗಿ ಅದನ್ನ ಯೋಜಿತ ರೀತಿಯಲ್ಲಿ ಬೆಳವಣಿಗೆ ಮಾಡಿ ಕಟ್ಟಿ ಬೆಂಗಳೂರಿಗೆ ಯಾವುದೇ ನದಿ ಮೂಲಗಳಿಲ್ಲ, ನಮ್ಗೆಲ್ಲ ತಿಳಿದಿರುವಂತಹ ವಿಚಾರ. ಅಂತಹ ಪ್ರದೇಶವನ್ನ, ಒಂದು ಕಾಡಾಗಿದ್ದಂತಹ ಜಾಗವನ್ನ, ವಿಸ್ತಾರವಾದಂತಹ ಜಾಗವನ್ನ ಆಧುನಿಕ ನಗರವನ್ನಾಗಿ ಮಾರ್ಪಾಟು ಮಾಡಿದಂತಹ ಮಹಾನುಭವ, ಹೆಮ್ಮೆಯ ಕನ್ನಡಿಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮನ್ನಣೆ ಪಡ್ಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಮೂಲಭೂತವಾಗಿ ಅಡಿಗಲ್ಲಾಗದಂತಹ ಶ್ರೀ ಕೆಂಪೇಗೌಡರವರನ್ನ ನಾವಿವತ್ತು ಅವರ ಜಯಂತಿಯ ಸಂದರ್ಭದಲ್ಲಿ ನೆನಿತಾ ಇದ್ದೇವೆ. COVID-19 ಏನು ವ್ಯಾಪಕವಾಗಿ ಹರಡದಂತಹ ಸಂದರ್ಭದಲ್ಲಿ ಆದ್ರಿಂದ ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ, ಸರ್ಕಾರದಿಂದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಕೂಡ ಕೊಡಲಾಗಿದೆ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ನಿರ್ದೇಶನಗಳ ಅಡಿಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಬಹಳ ಸರಳವಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿಇಒರವರು ಇದ್ದಾರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗ್ಗೆ 8:00 ಇದೇ ಸ್ಥಳದಲ್ಲಿ ಬಂದು ಪುಷ್ಪಾರ್ಚನೆಯನ್ನ ಮಾಡಿ ಅವರು ತುರ್ತು ಕೆಲಸ ಇದ್ದಿದ್ರಿಂದ ನಿರ್ಗಮಿಸಿದ್ದಾರೆ. ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಶುಭಾಶಯಗಳನ್ನು ಅವರು ಕೂಡ ತಿಳಿಸಿದ್ದಾರೆ ಜಿಲ್ಲೆಯಾದ್ಯಂತ ಜನರಿಗೆ ಮತ್ತು ಎಲ್ಲಾ ಅಭಿಮಾನಿಗಳಿಗೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಮೊದಲಿಂದನೂ ಒತ್ತಾಸೆಯಾಗಿ ನಿಂತವರು ಶ್ರೀಯುತ ನಾಗಣ್ಣಗೌಡರು, ಕರ್ನಾಟಕ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಹಾಗೂ ಸಮಾಜಮುಖಿಯಾಗಿ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ಕಳೆದ 3 ವರ್ಷಗಳಿಂದ ಅವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದೇನೆ. ತಮಗೆಲ್ಲ ಇವತ್ತು ನಿರಾಸೆ ಆಗಬಾರ್ದು, ಯಾಕೆಂದ್ರೆ ಸರಳವಾಗಿ ಆಚರಿಸ್ತಾ ಇದ್ದೀವಿ ಅಂತ ನಿಮಗ್ ಗೊತ್ತಿದೆ. ಯಲಹಂಕದ ಏನು ಒಂದು ಸಾಮಂತರಿದ್ರು ನಮ್ಮ ಕೆಂಪೇಗೌಡರ ವಂಶಸ್ಥರು, ಆಗಿನ ವಿಜಯನಗರ ಸಾಮ್ರಾಜ್ಯ ಏನು ಇವತ್ತು ನಾವು ಹಂಪೆ ಅಂತ, ಹಾಳು ಹಂಪೆ ಅಂತ ಕರಿತೀವಿ, ಅದು ವೈಭವ ಕಂಡಂತಹ ವಿಜಯನಗರ ಸಾಮ್ರಾಜ್ಯದ ಅರಸರ ಸಾಮಂತರಾಗಿ ಅದು ಆಂತರಿಕವಾಗಿ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಇಂಥ ಒಂದು ಮಹಾನಗರವನ್ನ ಕಟ್ಟಲಿಕ್ಕೆ 4 ಜೋಡೆತ್ತುಗಳ ತೇರನ್ನ ಎಳೆದು ಅವು ಎಲ್ಲೆಲ್ಲಿ ಓದುವ ಅವೆಲ್ಲ ಅದಷ್ಟನ್ನು ಮಾರ್ಕ್ ಮಾಡಿ ಒಂದು ನಗರ ಯೋಜನೆಗೆ ಸಮರ್ಪಕವಾದಂತಹ ನೀರಾವರಿ, ಆಧುನಿಕ ನಮ್ಮ ವ್ಯಾಪಾರ ವಹಿವಾಟಿಗೆ ಪೂರಕವಾದಂತಹ ಪೇಟೆಗಳು, ಕೆರೆಕಟ್ಟೆಗಳು ಮತ್ತು ಅನೇಕ ಸಾಂಸ್ಕೃತಿಕ ರಾಯಭಾರಿಯಾಗಿ ಅನೇಕ ದೇವಾಲಯಗಳು ಎಲ್ಲ ಜನಾಂಗಗಳಿಗೆ ಜನಾನುರಾಗಿಯಾಗಿ ಕೆಲಸ ಮಾಡಿದ್ರಿಂದ ಅವರಿಗೆ ನಾಡಪ್ರಭು ಅನ್ನುವಂತಹ ಹೆಸರು ಬಂತು. ಇವತ್ತು ಒಬ್ಬ ನಾಯಕರನ್ನಿಸ್ಕೊಂಡವರು 10 ವರ್ಷ ಅಥವಾ 5 ವರ್ಷ ಆ ನಾಯಕತ್ವವನ್ನು ಉಳಿಸಿಕೊಳ್ಳಿಕ್ಕೆ ಹಿಡಿದಾಡುವಂತಹ ಪರಿಸ್ಥಿತಿ, ಅಂತಹ ಕಾಲಮಾನದಲ್ಲಿ ನಾವಿದ್ದೇವೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ, ಸುಮಾರು 400 ವರ್ಷಗಳ ಪೂರ್ವದಲ್ಲೇ ಈ ಎಲ್ಲ ಕೆಲಸವನ್ನ ಮಾಡಿ ಎಲ್ಲ ಜನಗಳ ಮನ್ನಣೆಯನ್ನ ಪಡೆದು ಎಲ್ಲ ವರ್ಗಗಳಿಗೆ ಆರ್ಥಿಕ ಚೇತನವನ್ನ ಕೊಟ್ಟಂತಹ ನಗರವನ್ನ ಕಟ್ಟಿದ್ದಾರೆ. ಇವತ್ತು ನಾವೆಲ್ಲ ತುಂಬಾ ಸಣ್ಣವರು, ನಾವು ಕಿರಿಯರು, ಅಕ್ಕಿಪೇಟೆ, ಬಳೆಪೇಟೆ, ನಗರಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಇವೆಲ್ಲವನ್ನ ನಾವು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ, ಓಡಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಳಿರ್ತೇವೆ. ನಮಗೆ ಆಶ್ಚರ್ಯ ಆಗತ್ತೆ, ಅದರ ಇತಿಹಾಸವನ್ನು ಹುಡ್ಕೊಂಡು ಹೋದ್ರೆ ಇದಕ್ಕೆ ಇತಿಹಾಸ 400-500 ವರ್ಷಗಳ ಹಳೆ ಇತಿಹಾಸ ಇದೆ. ಗೋಪುರಗಳನ್ನ ಕಟ್ಟಿದ್ರು ಸೈನ್ಯದಿಂದ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹೊರಗಡೆಯಿಂದ ಬರೋರ್ನ, ಅಂತಹ ಒಂದು ವ್ಯಕ್ತಿತ್ವವನ್ನ, ಅದು ಜನಾನುರಾಗಿ ಆಗಿದ್ದಂತಹ ವ್ಯಕ್ತಿತ್ವ, ಕೇವಲ ಅರಸು ಆಗಿ ಮಾತ್ರ ತನ್ನ ಸೈನ್ಯ ಬಲವನ್ನ ತೋರ್ಪಡಿಸ್ಕೊಳ್ಳಿಲ್ಲ, ಸಾಮಾಜಿಕ ಹರಿಕಾರರಾಗಿ, ಆರ್ಥಿಕ ಹರಿಕಾರರಾಗಿ ಕೆಲಸವನ್ನ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋದು, ಅವರು ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಸರ್ಕಾರಗಳು ಕೂಡ ಅಂತಾರಾಷ್ಟ್ರೀಯ ಕೆಂಪೇಗೌಡ
ವಿಮಾನ ನಿಲ್ದಾಣವನ್ನು ಮಾಡಲಾಗಿದೆ. ನಮ್ಮ KSRTC ಬಸ್ ನಿಲ್ದಾಣ ಅವರು ಕಟ್ಟಿಸಿದಂತಹ ಕೆರೆ ಅಂಗಳದಲ್ಲೇ ಇವತ್ತು ಅತಿ ದೊಡ್ಡ ಬಸ್ ನಿಲ್ದಾಣ ಆಗಿದೆ. ಅದೇ ರೀತಿಯಾಗಿ ಇವತ್ತು ಅವರ ಪ್ರತಿಮೆಗೆ ಅಡಿಗಲ್ಲು ಹಾಕುವಂತಹ ಸರ್ಕಾರದ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ನಾವು ಅದನ್ನ ಸ್ವಾಗತ ಮಾಡಬೇಕಾಗುತ್ತೆ. ಇಂಥ ಚಿರಸ್ಮರಣೀಯರು ಅನೇಕರಿದ್ದಾರೆ. ಬಸವ, ಅಲ್ಲಮ, ಬುದ್ಧ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು, ಈ ರೀತಿಯಾಗಿ ಜನಸ್ಮರಣೀಯವಾಗಿರುವಂತಹ ನಿತ್ಯ ನೂತನವಾದಂತಹ ಚೇತನಗಳು ನಮ್ಮೆಲ್ಲ ಸಮಾಜದಲ್ಲೂ ಕೂಡ ಇದ್ದಾರೆ. ಸೊ ಆ ಸಾಲಿಗೆ ನಿಲ್ಲುವಂತಹ ಒಬ್ಬ ಜನನಾಯಕ, ಒಬ್ಬ ತುಂಬಾ ಮುಂದಾಲೋಚನೆ ಇದ್ದಂತಹ ನಾಯಕತ್ವ ಗುಣವುಳ್ಳಂತಹ ವ್ಯಕ್ತಿಯನ್ನು ನೆನೆಸ್ಕೊಳ್ಳುವಂತಹ ದಿವಸ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ದಿವಸ. ಇವತ್ತು ಬೆಂಗಳೂರು ತನ್ನ ಮೆಟ್ರೋ ಸಿಟಿಯ ರಂಗುಗಳನ್ನ ಪಡೆದುಕೊಂಡಿದ್ರು ಕೂಡ ಮೂಲಭೂತವಾಗಿ ಕನ್ನಡತನವನ್ನು ಉಳಿಸ್ಕೊಂಡಿದೆ. ಅದಕ್ಕೆಲ್ಲಕ್ಕೂ ಕಾರಣಕರ್ತರಾದಂತಹ ನಮ್ಮ ಶ್ರೀಯುತ ಕೆಂಪೇಗೌಡ ನಾಡಪ್ರಭುರವರನ್ನ ನೆನೆಸ್ಕೊಳ್ಳುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ನಾಗಣಗೌಡರು ಇದ್ದಾರೆ, ನಮ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದಂತಹ L ಕೃಷ್ಣಾರೌಡು ಕೂಡ ಇದ್ದಾರೆ. ಅವರೆಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ನಮ್ಮಲ್ಲಿ ನಾವು ಈಗ ಮಾಡಬೇಕಿತ್ತು, ತುಂಬಾ ವಿಜೃಂಭಣೆಯಿಂದ ಮಾಡಬೇಕಿತ್ತು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ. ಅಭಿಮಾನ ಅನ್ನೋದು ನಮ್ಮ ರಕ್ತದಲ್ಲಿ ಅದು ಗತವಾಗಿರುವಂಥದ್ದು. ಸೊ ಅಭಿಮಾನನ ಕೇವಲ ಆಚರಣೆಗೆ ಮಾತ್ರ ನಾವು ಅಂದ್ರೆ ವಿಜೃಂಭಣೆಯ ಆಚರಣೆಗೆ ಸೀಮಿತಗೊಳಿಸ್ಕೊಳ್ಳೋದೇ, ನಿತ್ಯ ನೂತನವಾಗಿ ಅವರನ್ನ ಸ್ಮರಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಮಾನ್ಯ ನಮ್ಮ CEO ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ ಈಗ ಮಾಡ್ತಾ ಇದ್ದೇವೆ. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ CEO ದಿವ್ಯಪ್ರಭು ಮಾತನಾಡಿ, ಬೆಂಗಳೂರಿನ ನಿರ್ಮಾಣಕ್ಕೆ ಬೀಜ ಊರಿದ್ದು ಕೆಂಪೇಗೌಡರು, ಅವರ ಪರಿಶ್ರಮದ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ ಎಂದರು. ನಾವು ಸರಳವಾಗಿ ಆಚರಿಸ್ತಾ ಇದ್ರು ಸಹ ತುಂಬಾ ಉತ್ಸಾಹದಿಂದ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇರೋದು ತಮ್ಗೆಲ್ಲರಿಗೂ ನೋಡ್ತಾ ಇರುವ ವಿಷಯ. ಈ ಒಂದು ಜಯಂತಿ ಉತ್ಸವಕ್ಕೆ ಈ ವೇದಿಕೆಯಲ್ಲಿ ಆಗಮಿಸಿರ್ತಂತಹ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಾಗೇನಗೌಡ ಅವರೇ, ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣ ಅವರೇ, ವಿವಿಧ ಒಕ್ಕೂಟಗಳು, ಸಂಘಗಳು, ಟ್ರಸ್ಟ್ಗಳಿಂದ ಬಂದಿರುವ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಂತ ತಮ್ಮ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮ್ಮ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಮತ್ತೆ ಅಭಿನಂದನೆಗಳನ್ನು ಕೂಡ ನಾನು ತಿಳಿಕೊಳ್ತಾ ಇದ್ದೀನಿ. ಇಷ್ಟು ತನಕ ನಮ್ಮ ರಾಜ್ಯಾಧ್ಯಕ್ಷರು ಮತ್ತ ಜಿಲ್ಲಾಧ್ಯಕ್ಷರು ಕೂಡ ನಾಡಪ್ರಭು ಕೆಂಪೇಗೌಡ ಅವರ ಐತಿಹಾಸಿಕ ಬಗ್ಗೆ ಮತ್ತು ಅವರು ಮಾಡಿದ ಸಾಧನೆಗಳ ಬಗ್ಗೆ ತಾವು ಎಲ್ಲರೂ ಕೂಡ ತಿಳ್ಕೊಂಡಿದ್ರಿ. ಈಗ 511ನೇ ವರ್ಷದಲ್ಲಿ ನಾವು ಇದೀವಿ ಅಂದ್ರೆ ಒಂದು ನೇತ್ರರಾಗಿ ನಾವು ಇವತ್ತು ಏನು ನಾವು ಒಂದು ಫಲಗಳನ್ನು ನಾವು ಅನುಭವಿಸ್ತಾ ಇದೀವಿ, ತಾಂತ್ರಿಕವಾಗಿ ಅದು ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಆರ್ಥಿಕವಾಗಿ ಇರ್ಬೋದು, ಇಷ್ಟೊಂದು ಬೆಳವಣಿಗೆಯನ್ನು ಈಗ ಬೆಂಗಳೂರು ನಗರವನ್ನು ಈಗ ನೋಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬೀಜ ಇಟ್ಟಿದ್ದವರು ನಮ್ಮ ನಾಡಪ್ರಭು ಕೆಂಪೇಗೌಡ ಅವರು. ಎಷ್ಟೋ ನೇತ್ರರುಗಳು ಎಷ್ಟೋ ಶತಮಾನದಿಂದ ನಾವು ನೋಡ್ತಾ ಇದೀವಿ. ಅಬ್ದುಲ್ ಕಲಾಂ ಅವರು ಕೂಡ ಹೇಳ್ತಾರೆ, ನೀವು ಕನಸು ಕಾಣಬೇಕು ಅಂತ ಹೇಳ್ತಾರೆ. ಕೆಲವೊಂದ್ ಜನಕ್ಕೆ ಹೆಂಗೆ ಕನಸು ಕಾಣುವುದೆಂಬುದೇ ಗೊತ್ತಿಲ್ಲದೆ ಇರೋದ್ರಿಂದ ಯಾವ ತರ ಕನಸುಗಳನ್ನು ನಾವು ಇಟ್ಕೊಳ್ಬೇಕು ಎಂಬುದನ್ನು ಅವರು ಹೇಳಿದ್ದಾರೆ. ಎಷ್ಟೋ ಜನ ಕನಸುಗಳನ್ನು ಕೂಡ ಕಾಣಬಹುದು, ಆದ್ರೆ ಆ ಕನಸನ್ನು ನೆನೆಸಾಕಬೇಕಾದ್ರೆ ಅದು ಒಂದು ಸುಲಭವಾದ ವಿಷಯ ಅಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟೋ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಮಾಡಿದ್ರು ಸಹ ಒಂದು ಸಣ್ಣ ಮಗುವಾಗಿ, ಸಣ್ಣ ಒಂದು ಬಾಲಕರಾಗಿ ನಾಡಪ್ರಭು ಕೆಂಪೇಗೌಡ ಅವರು ಅದನ್ನು ನೋಡಿದಾಗ, ಅವ್ರ ತಂದೆ ಜೊತೆಗೆ ಹೋಗಿ ನೋಡಿದಾಗ, ಆ ಒಂದು ಸಣ್ಣ ಮಗುಗೆ ಎಷ್ಟು ಈ ತರ ಒಂದು ದೊಡ್ಡದಾಗಿ ಒಂದು ಗುರಿ ಇದೆ ಎಂಬುದು ಅವತ್ತು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ಗುರಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ವಯಸ್ಸು ಬಂದ ಮೇಲೆ ಅದನ್ನು ನೆನೆಸಾಕಬೇಕು ಅಂತ ಒಂದು ಗುರಿ ಇಟ್ಕೊಂಡು ಅವ್ರ ಕಾಲಘಟ್ಟದಲ್ಲಿನೇ ಕೂಡ ಅದನ್ನು ನಿರ್ಮಾಣ ಮಾಡಿ, ಸ್ಥಾಪನೆ ಮಾಡಿ, ಒಂದು ಇಷ್ಟು ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವುದು ಒಂದು ಸುಲಭವಾದ ವಿಷಯ ಅಲ್ಲವೇ ಅಲ್ಲ. ಆ ತರ ಒಂದು ಗುರಿ ಇಟ್ಕೊಳ್ಳುವುದೇ ಒಂದು ಒಳ್ಳೆಯ ನೇತ್ರರಂತ ನಾವು ಹೇಳ್ತೀವಿ. ಯಾಕಂದ್ರೆ ಕೆಲವೊಂದು ಕಾಲಘಟ್ಟದಲ್ಲಿ ಅವರು ಮಾಡಿರುವುದು ಆಯಾ ಕಾಲಘಟ್ಟದಲ್ಲಿನೇ ಕೂಡ ಬಿದ್ದೋಗುತ್ತೆ, ಅಳಿದೋಗುತ್ತೆ, ಮತ್ತೆ ಮುಂದಿನ ಒಂದು ಬರುವ ಒಂದು ಜನರೇಷನ್ಗಳಿಗೆ ಅದು ಯೂಸ್ ಆಗುವಂತದ್ದು ಕೂಡ ಇರೋದಿಲ್ಲ. ಆದ್ರೆ
ಅವರು 511 ವರ್ಷದ ಮುಂಚೆ ಅವರು ಕಂಡಿರುವ ಕನಸು ನನಸಾಗಿರುವುದು ಇವತ್ತು ಕೂಡ ನಮಗೆ ಅದು ಯೂಸ್ ಆಗುವಂತದ್ದು ಬಳಸುವಂತದ್ದು ಇದೆ ಅಂದ್ರೆ ಅಷ್ಟು ಒಂದು ದೂರ ದೃಷ್ಟಿಯಿಂದ ಅವರು ಕೆಲಸ ಮಾಡಿದ್ದಾರೆ ಅಂದ್ರೆ ಅವನು ನಗರವನ್ನು ಸ್ಥಾಪನೆ ಮಾಡುವುದು ಎಂಬುದು ಒಂದು ಅಷ್ಟು ಒಂದು ಸುಲಭವಾದ ಒಂದು ಸರಳವಾದ ವಿಷಯ ಅಲ್ಲ ಅವತ್ತು ಬೇಕಾಗಿರುವ ಕುಡಿಯುವ ನೀರು ಅವತ್ತು ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಅಲ್ಲದೆ ಇಷ್ಟು ಒಂದು ವರ್ಷದಲ್ಲಿ ನಾವು 21ನೇ ಶತಮಾನದಲ್ಲಿ ನಾವು ಇದ್ದೀವಿ ಇನ್ನು ಮುಂದೆ ಬರುವ ಎಷ್ಟೋ ಶತಮಾನಗಳು ಬಂದರೂ ಕೂಡ ಬೆಂಗಳೂರು ನಗರ ಎಲ್ಲಾ ಜನರಿಗೂ ಕೂಡ ನಾವು ಅಕಾಮಡೇಟ್ ಮಾಡುವಷ್ಟು ಒಂದು ಶಕ್ತಿ ಇದೆ ಅಂದ್ರೆ ಅಷ್ಟು ಒಂದು ದೂರ ದೃಷ್ಟಿಯಿಂದ ಅದನ್ನು ಸ್ಥಾಪನೆ ಮಾಡಿರೋದೇ ಅದಕ್ಕೆ ಕಾರಣ ಇದೆ ಈಗ ಯಾವುದೇ ಒಂದು ಜಾತಿ ಭೇದ ಧರ್ಮ ಯಾವುದು ಕೂಡ ಈ ವ್ಯತ್ಯಾಸಗಳು ಇಲ್ಲದೆ ಎಲ್ಲಾ ಜನತೆಯನ್ನು ಕೂಡ ಈಗ ಬೆಂಗಳೂರಲ್ಲಿ ನಾವು ನೋಡೋದ್ರಿಂದ ಅದನ್ನು ಒಂದು ಕಾಸ್ಮೋಪಾಲಿಟನ್ ಸಿಟಿ ಅಂತ ಕೂಡ ನಾವು ಇವತ್ತು ಕರೀತಾ ಇದೀವಿ ಒಂದು ಲೇಟೆಸ್ಟ್ ನಾನು ನ್ಯೂಸ್ ಪೇಪರ್ ಅಲ್ಲಿ ನೋಡಿದಾಗ ಕೂಡ ಒಂದು ಸರ್ವೆ ಮಾಡಿದಾಗ ಎಷ್ಟೋ ಮೆಟ್ರೋಪಾಲಿಟನ್ ಸಿಟಿಗಳಿದೆ ಎಲ್ಲಿ ಜನ ವಾಸ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಕೇಳಿದಾಗ ನೀವು ಮುಂಬೈ ಇರಬಹುದು ಡೆಲ್ಲಿ ಇರಬಹುದು ಚೆನ್ನೈ ಇರಬಹುದು ಬೆಂಗಳೂರು ಇರಬಹುದು ಅದು ಕೋಲ್ಕತ್ತಾ ಇರಬಹುದು ಅದೆಲ್ಲ ಕೇಳಿದಾಗ ಜನ ಬೆಂಗಳೂರಲ್ಲಿ ವಾಸ ಮಾಡಕ್ಕೆನೇ ಇಷ್ಟ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಅಷ್ಟು ಒಂದು ವಾಸ ಇರೋದಕ್ಕೆ ಮತ್ತೆ ಜನರಿಗೆ ಬೇಕಾಗಿರುವ ಎಲ್ಲಾ ಸವಲತ್ತುಗಳನ್ನು ಸಿಗುವ ಒಂದು ಮೂಲಗಳು ಅದಕ್ಕೆ ಇದೆ ಅಂದ್ರೆ ಅದು ಇವತ್ತು ನಿನ್ನೆ ಬಂದಿರೋದಲ್ಲ ಆ ಕಾಲದಲ್ಲಿನೇ ಅದಕ್ಕೆ ಮಾಡಿರುವ ಒಂದು ಪ್ಲಾನ್ ಏನಿದೆ ಅದು ಅದಕ್ಕೆ ಕಾರಣ ಇದೆ ಅಷ್ಟು ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡ ಅವರು ಮಾಡಿರುವುದಿಂದನೇ ಅವರನ್ನು ನಾವು ನಾಡಪ್ರಭು ಅಂತ ನಾವು ಮಾಡಿ ಹೇಳ್ತಾ ಇದೀವಿ ಅದು ನಾವು ಕೂಡ ಒಂದು ಕರ್ನಾಟಕ ಜಿಲ್ಲೆ ರಾಜ್ಯದಲ್ಲಿ ಇರುವವರು ಹೆಮ್ಮೆ ಪಡುವಂತ ಒಂದು ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಹೆಸರು ನಿಂತಿದೆ ಅಂದ್ರೆ ಅದು ಮಾಡುವ ಒಂದು ಗುರಿ ಒಂದು ಛಲ ನಾವು ಯಾವುದೇ ಒಂದು ಜನರಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಬಂದಿರೋದಿಂದನೇ ಅವರು ಒಂದು ದೊಡ್ಡ ನೇತ್ರರಾಗಿ ಇವತ್ತು ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಎಷ್ಟೋ ಜನರಿಗೆ ಆ ಒಂದು ಅವಕಾಶ ಸಿಗುತ್ತದೆ ನಾವು ಆಡಳಿತದಲ್ಲಿ ಇರುವವರು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರುವವರು ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಆದ್ರೆ ಆ ಅವಕಾಶವನ್ನು ಜನರಿಗೋಸ್ಕರ ನಾವು ಅದನ್ನು ಮಾಡಬೇಕು ಎಂಬುವ ಒಂದು ಉದ್ದೇಶ ಎಷ್ಟು ಜನರಿಗೆ ಇರ್ತದೆ ಅಂದ್ರೆ ಅದು ನಾವು ಯೋಚನೆ ಮಾಡಬೇಕಾಗಿರುವ ವಿಷಯ ಸೊ ಜನರಿಗಾಗಿ ಸಾಮಾಜಿಕವಾಗಿ ತಮ್ಮಂದೇ ಆಗಿರುವ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಉದ್ದೇಶದಿಂದ ಒಂದು ನಗರವನ್ನೇ ನಿರ್ಮಾಣ ಮಾಡಿದ್ದಾರೆ ಒಂದು ಉದಾಹರಣೆ ಇಲ್ಲಿ ನಾನು ಹೇಳಬೇಕಂತ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಆಪರ್ಚುನಿಟಿ ಒಂದು ಲೀಡರ್ ಅಂತ ನಾವು ನೇತ್ರ ಅಂತ ಏನ್ ಕರಿತೀವಿ ಆವಾಗ ನಮ್ಮ ಒಂದು ಪರ್ಸನಲ್ ಆಗಿ ನಮಗೆ ಬರುವ ಕಷ್ಟಗಳು ಸುಖಗಳು ಅದೆಲ್ಲ ನಾವು ನೋಡ್ತಾ ಇದ್ರೆ ಯಾವುದೇ ಒಂದು ವಿಷಯ ಇರಲಿ ದೂರದೃಷ್ಟಿ ಇರಲಿ ಅದನ್ನು ಸ್ಥಾಪನೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಒಂದು ನಗರವನ್ನೇ ನಿರ್ಮಾಣ ಮಾಡುವಾಗ ಎಷ್ಟೋ ಅಡೆತಡೆಗಳು ಬಂದಿರಬಹುದು ಎಷ್ಟೋ ಕಷ್ಟಗಳು ಅದು ಬಂದಿರಬಹುದು ಇವತ್ತು ನಮಗೆ ಅದು ಗೊತ್ತಾಗುವುದಿಲ್ಲ ಅವರ ಇತಿಹಾಸವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಗಳನ್ನು ತಾಟಿ ಇದನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಎಂಬುದು ಅದಕ್ಕೆ ಎಷ್ಟೋ ಕಷ್ಟಗಳು ಸುಖಗಳು ಅವ್ರಿಗೆ ಕೂಡ ವ್ಯಕ್ತಿಗತವಾಗಿ ಕೂಡ ಬಂದಿರಬಹುದು ಅದೆಲ್ಲ ತಾಟಿ ಈ ಗುರಿಯನ್ನು ಅವರು ಸಾಧನೆ ಮಾಡಿದ್ದಾರೆ ದೇಶದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಮನ್ನಣೆ ಪಡೆದಿರುವ ಬೆಂಗಳೂರು ಎಲ್ಲ ಜಾತಿ ಮತ ಪಂಥ ಧರ್ಮದ ಜನರಿಗೆ ಬದುಕು ಕಟ್ಟಿಕೊಟ್ಟಿದೆ ಇಂತಹ ಸುಂದರ ನಗರ ನಿರ್ಮಾಣವಾಗಲು ಕೆಂಪೇಗೌಡರ ವಿವೇಚನೆ ಮತ್ತು ದೂರದೃಷ್ಟಿಯೇ ಕಾರಣ ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ಕುಮಾರ್ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಾಣಸವಾಡಿ ನಾಗಣ್ಣ ರಜನಿರಾಜ್ ನಗರಸಭಾ ಸದಸ್ಯೆ ಸೌಭಾಗ್ಯ ನೀನಾ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು